ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ನೆನಗುದ್ದಿಗೆ ಬಿದ್ದ ಕಾಮಗಾರಿಗೆ ಮಾರ್ಕಿಂಗ್ ಕಾರ್ಯಾಚರಣೆ ಇಂದಿನಿಂದ ಆರಂಭಗೊಂಡಿದೆ. ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ಚುರುಕಿನಿಂದ ಸಾಗಿದ ಮಾರ್ಕಿಂಗ್ ಕಾರ್ಯಾಚರಣೆ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಚಳ್ಳಕೆರೆ ರಸ್ತೆವರೆಗೆ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಹಯೋಗದೊಂದಿಗೆ ರಸ್ತೆ ಅಗಲೀಕರಣ ಮಾಡಲು ಸ್ಥಳ ಗುರುತು ಮಾಡುವ ಸರ್ವೆ ಕಾರ್ಯಾಚರಣೆ ಚುರುಕಿನಿಂದ ಕಾರ್ಯನಿರ್ವಹಿಸಿದರು. ಪಟ್ಟಣದಲ್ಲಿ ಇಕ್ಕಟ್ಟಾದ ರಸ್ತೆಯಿಂದ ಈಗಾಗಲೇ ಅನೇಕ ಅಪಘಾತಗಳು ನಡೆದಿರುವುದು ಕಣ್ಮುಂದಿದೆ. ಇತ್ತೀಚೆಗಷ್ಟೇ ಪಟ್ಟಣದಲ್ಲಿ ಬಸ್ ಮತ್ತು ಬೈಕ್ ನಡುವೆ ಅಪಘಾತವಾಗಿ ವಾಹನ ಸವಾರರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡ ಘಟನೆ ಸಂಭವಿಸಿವೆ. ಇಂತಹ ಪರಿಸ್ಥಿತಿಯಲ್ಲಿ ಬಹುದಿನಗಳ ಕನಸಾಗಿದ ರಸ್ತೆ ಅಗಲೀಕರಣ ಪಟ್ಟಣದ ಜನರ ಇಚ್ಛೆಯಂತೆ ಪಟ್ಟಣದ ಅಭಿವೃದ್ಧಿ ರಸ್ತೆ ಅಗಲೀಕರಣ ಪ್ರಮುಖ ಬೇಡಿಕೆಯಾಗಿತ್ತು. ಬಹುದಿನ ಕನಸಿನ ಬೇಡಿಕೆ ಇದೀಗ ಅಗಲೀಕರಣಕ್ಕೆ ಸರ್ವೆ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಸಾರ್ವಜನಿಕರು ಕಿಕ್ಕಿರಿದು ಜನತೆ ಕುತೂಹಲದಿಂದ ನೋಡುತ್ತಾ ನಮ್ಮ ಬಿಲ್ಡಿಂಗ್ ರಸ್ತೆ ಹೋಗಲಿದೆ, ನಮ್ಮ ಕಟ್ಟಡ ಒಡೆಯುತ್ತಾರೆ ಎಂಬ ಆತಂಕದಲ್ಲಿ ರಸ್ತೆಯ ಪಕ್ಕದಲ್ಲಿ ಮಾಲೀಕರು ದಿಗ್ಭ್ರಮೆಯಿಂದ ನೋಡುತ್ತಿದ್ದರು. ಇನ್ನು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಚಳ್ಳಕೆರೆ ರಸ್ತೆಯವರೆಗೆ 1.35 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆ ಅಗಲೀಕರಣ ಮಾಡಲಿದ್ದು, ಮುಖ್ಯ ರಸ್ತೆ ಎರಡು ಬದಿಯಲ್ಲಿ ಬಲಬದಿ 69 ಅಡಿ ಎಡಬದಿ 69 ಅಡಿ ಅಗಲೀಕರಣ ಮಾಡಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಾಗರಾಜ್ ಅವರು ತಿಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಕೆಪಿಸಿಸಿ ಎಸ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಕುಮಾರ್, ಕೆಪಿಸಿಸಿ ಎಸ್ಟಿ ನಿಗಮದ ರಾಜ್ಯ ಮುಖಂಡ ಕೆಪಿ ಪಾಲಯ್ಯ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಜಿಲ್ಲಾ ಪಂಚಾಯಿತಿ ಕಾರ್ಯಪಾಲಕ ಅಭಿಯಂತರರಾದ ಶಿವಮೂರ್ತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್, ಗಾದ್ರಿಲಿಂಗಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್, ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಿ ಮಹೇಶ್ವರಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಮೇಶ್ ರೆಡ್ಡಿ, ಮಂಜುನಾಥ್, ಲುಕ್ಮಾನುಲ್ಲಾ ಖಾನ್ ದೇವರಾಜ್, ಮುಖಂಡರಾದ ಹಟ್ಟಿ ತಿಪ್ಪೇಸ್ವಾಮಿ, ಪಲ್ಲಗಟ್ಟೆ ಶೇಖರಪ್ಪ, ಕೆಚ್ಚನಹಳ್ಳಿ ಹರೀಶ್, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಚಂದ್ರಣ್ಣ ಮಂಜಣ್ಣ, ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಶ್ರುತಿ, ಸಿಬ್ಬಂದಿಗಳಾದ ಮದಕರಿ ನಾಯಕ್, ಪುರುಷೋತ್ತಮ ರೆಡ್ಡಿ, ನಿರಂಜನ್ ಗೌಡ, ಸಲೀಂ, ಸತ್ಯಪ್ಪ ಸೇರಿದಂತೆ ಮತ್ತಿತರರಿದ್ದರು.